ಎಲ್ಲರಿಗೂ ನಮಸ್ಕಾರಗಳು ಸಂವೇದ ಇ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದಲ್ಲಿ ಗದ್ಯಪಾಠವಾದಂತಹ ವೀರಮಾತೆ ಜೀಜಾಬಾಯಿಯ ಮುಂದುವರೆದ ಭಾಗ ಅಂದರೆ ಅಂತಿಮ ಭಾಗದ ಒಂದು ಕಲಿಕಾಂಶಗಳನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ಮಕ್ಕಳೇ ಎಲ್ಲರೂ ನಿಮ್ಮ ಪಠ್ಯಪುಸ್ತಕವನ್ನು ಸಿದ್ಧ ಮಾಡಿ ಇಟ್ಕೊಂಡಿರಿ ಅದರ ಜೊತೆಗೆ ಒಂದು ನೋಟ್ ಪುಸ್ತಕ ಹಾಗೂ ಒಂದು ಪೆನ್ನನ್ನು ಬರೆಯುವುದಕ್ಕೆ ಸಲುವಾಗಿ ಸಿದ್ಧ ಮಾಡಿ ಇಟ್ಕೊಂಡಿರಿ ಮಕ್ಕಳೇ ನಿಮಗೆ ಓದುವ ಹಾಗೂ ಬರೆಯುವ ಚಟುವಟಿಕೆಗಳನ್ನು ಕೊಡಲಾಗತ್ತೆ ಪ್ರಾರಂಭಿಸೋಣ ಮಕ್ಕಳೇ ಒಂದು ಶುಭ ನುಡಿಯಿಂದ ನಮ್ಮ ಈ ತರಗತಿಯನ್ನು ಪ್ರಾರಂಭಿಸೋಣ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಈ ಶುಭ ನುಡಿಯನ್ನು ನೋಡಿದ್ರಲ್ವ ಮಕ್ಕಳೇ ಕೇಳಿಸ್ಕೊಂಡ್ರಲ್ವ ಮನೆ ಮೊದಲ ಪಾಠಶಾಲೆ ಎಲ್ರಿಗೂ ಯಾವುದು ಮೊದಲ ಪಾಠಶಾಲೆ ಮನೆ ನಮ್ಮ ಮನೆಯಿಂದ ತಾನೇ ನಾವು ಎಲ್ಲವನ್ನು ಕಲಿತ್ಕೊಂಡು ಹೊರಗಡೆ ಬರ್ತೀವಿ ಹಾಗೆ ಯಾರು ನಮ್ಮ ಮೊದಲ ಗುರು ಜನನಿ ಅಂದರೆ ತಾಯಿ ಅಮ್ಮ ಅಮ್ಮ ನಮ್ಮೆಲ್ಲರ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂದರೆ ಅಮ್ಮನಿಂದ ತಾಯಿಯಿಂದ ಪಾಠ ಕಲಿತಂತಹ ಜನರು ಧನ್ಯರು ಅಂತ ಇಲ್ಲಿ ಒಂದು ಶುಭ ನುಡಿಯನ್ನು ಹೇಳಲಾಗ್ತಾ ಇದೆ ಮಕ್ಕಳೇ ಅಂದರೆ ಅಮ್ಮ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅಮ್ಮ ಎಲ್ಲರಿಗೂ ಇಷ್ಟ ಹೌದಲ್ವ ಅಮ್ಮ ತನಗೇನು ಯಾವುದನ್ನು ನಿರೀಕ್ಷಿಸಿದಂತೆ ಮಕ್ಕಳಿಗಾಗಿ ಹಗಲಿರುಳು ದುಡಿದು ಎಲ್ಲವನ್ನೂ ಮಕ್ಕಳಿಗಾಗಿ ಸೇವೆಯನ್ನು ಮಾಡ್ತಾಳೆ ಹೌದಲ್ವ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಜೀಜಾಬಾಯಿಯ ಬಗ್ಗೆ ತಿಳ್ಕೊಂಡಿದ್ವಿ ಅವರು ಹೇಗೆ ವೀರಮಾತೆ ಅಂತ ಅನ್ನಿಸ್ಕೊಂಡ್ರು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಹೌದಲ್ವ ಮಕ್ಕಳೇ ಹೇಗೆ ತನ್ನ ಮಗನಾದ ಶಿವಾಜಿಗೆ ಯಾವ ರೀತಿ ಅವಳು ತನ್ನ ಆದರ್ಶ ಗುಣಗಳನ್ನು ಬೆಳೆಸಿದ್ಲು ತನ್ನ ಮಗನಲ್ಲಿ ಅಂತ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ನೋಡೋಣ ಮಕ್ಕಳೇ ಈಗ ಹಿಂದಿನ ತರಗತಿಯಲ್ಲಿ ನಾವು ಜೀಜಾಬಾಯಿ ಓರ್ವ ತಾಯಿಯಾಗಿ ಹೇಗೆ ತನ್ನ ಮಗನನ್ನು ತನ್ನ ಮಗನಾದ ಶಿವಾಜಿಯನ್ನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಒಬ್ಬ ದೇಶಭಕ್ತನನ್ನಾಗಿ ಮಾಡಿದ್ಲು ಅನೇಕ ಆದರ್ಶ ಗುಣಗಳನ್ನು ಅವನಲ್ಲಿ ಬಿತ್ತಿ ಒಬ್ಬ ದೇಶಭಕ್ತನನ್ನಾಗಿ ಮಾಡಿದ್ಲು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ ಅದನ್ನು ನೆನಪಿಸ್ಕೊಳ್ಳೋಣ ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡ ಕಲಿಕಾಂಶಗಳು ವೀರಮಾತೆ ಜೀಜಾಬಾಯಿಯ ಪರಿಚಯ ಮಾಡಿಕೊಂಡಿದ್ವಿ ನೆನಪಾಗ್ತಾ ಇದೆಯಲ್ವಾ ಮಕ್ಕಳೇ ಹಾಗೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಶಿವಾಜಿಯ ನಡುವಿನ ಸಂಭಾಷಣೆ ಅಂದರೆ ಅವರಿಬ್ಬರ ನಡುವೆ ಏನು ಸಂಭಾಷಣೆ ಆಯಿತು ಅನ್ನೋದನ್ನು ತಿಳ್ಕೊಂಡಿದ್ವಿ ಹಾಗೆ ಜೀಜಾಬಾಯಿಯ ಬಾಲ್ಯ ಹಾಗೂ ಜೀವನದ ವಿವಿಧ ಘಟ್ಟಗಳನ್ನು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ ಜೀಜಾಬಾಯಿ ಎಲ್ಲಿ ಹುಟ್ಟಿದ್ರು ಹಾಗೆ ಅವ್ರ ಜೀವನದ ವಿವಿಧ ಹಂತಗಳನ್ನು ನಾವು ಅವತ್ತು ತಿಳ್ಕೊಂಡಿದ್ವಿ ಹಾಗೆ ಶಿವಾಜಿಯ ತಂದೆ ಶಹಾಜಿ ಹಾಗೂ ಗುರುವಾದ ದಾದಾಜಿ ಕೊಂಡದೇವರ ಬಗ್ಗೆ ಪರಿಚಯ ಮಾಡಿಕೊಂಡಿದ್ವಿ ಹಾಗೆ ಜೀಜಾಬಾಯಿಯು ಸ್ವತಂತ್ರವಾಗಿ ದಿಟ್ಟತನದಿಂದ ಜೀವನ ನಡೆಸಿದ ರೀತಿಯನ್ನು ನಾವು ತಿಳ್ಕೊಂಡಿದ್ವಿ ಅವಳು ಎಲ್ಲರಿಗೂ ಒಬ್ಬ ಆದರ್ಶ ಮಹಿಳೆ ಹೇಗೆ ಒಂಟಿಯಾಗಿದ್ದಾಗಲೂ ಸಹ ದಿಟ್ಟತನದಿಂದ ಅವಳು ತನ್ನ ಜೀವನವನ್ನು ನಡೆಸಿದಂತಹ ರೀತಿಯನ್ನು ನಾವು ತಿಳ್ಕೊಂಡಿದ್ವಿ ಹಾಗೆ ಶಿವಾಜಿಯನ್ನು ವೀರ ಯೋಧನನ್ನಾಗಿ ಮಾಡಲು ಜೀಜಾಬಾಯಿ ಪಟ್ಟಶ್ರಮ ನೋಡಿ ಮಕ್ಕಳೇ ಶಿವಾಜಿಯನ್ನು ವೀರ ಯೋಧನನ್ನಾಗಿ ಮಾಡುವುದಕ್ಕಾಗಿ ಹಾಗೆ ದೇಶಭಕ್ತನನ್ನಾಗಿ ಮಾಡುವುದಕ್ಕಾಗಿ ಅವಳು ಏನೆಲ್ಲ ಕಷ್ಟಪಟ್ಲು ಅನ್ನೋದ್ರ ಬಗ್ಗೆ ನಾವು ಸವಿವರವಾಗಿ ತಿಳ್ಕೊಂಡಿದ್ವಿ ಹಾಗೆ ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗಾಣಿಸಲು ಮಾಡಿದ ಪ್ರಯತ್ನ ಅವಳೇನೆಲ್ಲ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ಲು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕೆಂಬ ತೀರ್ಮಾನ ಇಡೀ ಭಾರತದ ಉದ್ದಗಲಕ್ಕೂ ಮರಾಠ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಬೇಕು ಅನ್ನೋದನ್ನು ಅವಳು ತೀರ್ಮಾನ ಕೈಗೊಂಡಿದ್ಲು ಅನ್ನೋದನ್ನು ತಿಳ್ಕೊಂಡಿದ್ವಿ ಹಾಗೆ ಪರಕೀಯರ ಗುಲಾಮಗಿರಿಯಿಂದ ಹೊರ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕೆಂಬ ನಿರ್ಧಾರ ಅವಳು ಏನು ಮಾಡಿದ್ಲು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಹೌದಲ್ವ ಮಕ್ಕಳೇ ಎಲ್ಲ ನೆನಪಾಗ್ತಿದೆಯಾ ಹಾಗಾದರೆ ನೋಡೋಣ ಆದರೂ ಪುನರ್ಮನನವನ್ನು ಒಂದ್ಸಲಿ ಮಾಡಿಕೊಳ್ಳೋಣ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಿಮಗೆ ಗೃಹಪಾಠದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದೆ ನೋಡೋಣ ಮಕ್ಕಳೇ ಕೊಂಡಾಣ ದುರ್ಗವು ಯಾರ ವಶದಲ್ಲಿತ್ತು ಈ ಪ್ರಶ್ನೆಯನ್ನು ಕೊಟ್ಟಿದ್ದೆ ಉತ್ತರವನ್ನು ಎಲ್ಲರೂ ಬರೆದಿರ್ತೀನಿ ಅಂತ ಅಂದ್ಕೊಳ್ತೀನಿ ನೋಡೋಣ ಉತ್ತರವನ್ನು ಉತ್ತರ ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು ಅಲ್ವಾ ಮಕ್ಕಳೇ ಎಲ್ಲ ಬರೆದಿದ್ದೀರಾ ವೆರಿ ಗುಡ್ ಎರಡನೇ ಪ್ರಶ್ನೆ ನೋಡೋಣ ಶಿವಾಜಿಯ ಗುರುವಿನ ಹೆಸರೇನು ನೋಡೋಣ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ಎಲ್ಲ ಬರೆದಿರ್ತೀರಿ ಅಂತ ಭಾವಿಸ್ತೇನೆ ಮಕ್ಕಳೇ ಹಾಗೆ ಈಗ ಇಂದಿನ ತರಗತಿಯಲ್ಲಿ ನಾವು ಏನೇನು ಖಲಿತಾಂಶಗಳನ್ನು ತಿಳ್ಕೊಳ್ತಾ ಇದ್ದೀವಿ ನೋಡೋಣ ಮಕ್ಕಳೇ ಜೀಜಾಬಾಯಿಯು ಮಗ ಶಿವಾಜಿಗೆ ಬಾಲ್ಯದಲ್ಲಿ ಬೆಳೆಸಿದ ಗುಣಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಏನೆಲ್ಲ ಗುಣಗಳನ್ನು ಶಿವಾಜಿಗೆ ಬಾಲ್ಯದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರೇರೇಪಣೆ ಕೊಟ್ಟಲು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ ತನ್ನ ಮಗ ಶಿವಾಜಿಯನ್ನು ಓರ್ವ ದೇಶಭಕ್ತನನ್ನಾಗಿ ಮಾಡಿದ ರೀತಿ ತನ್ನ ಮಗ ಶಿವಾಜಿಯನ್ನ ಓರ್ವ ಒಬ್ಬ ದೇಶಭಕ್ತನನ್ನಾಗಿ ಮಾಡಿದಕ್ಕೆ ಅವಳು ಏನೆಲ್ಲ ಪರಿಶ್ರಮ ಪಟ್ಟಳು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ ಶಿವಾಜಿಯ ಪಟ್ಟಾಭಿಷೇಕ ನಡೆದಂತಹ ಸ್ಥಳವನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೀತು ಅದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಹಾಗೆ ಜೀಜಾಬಾಯಿಯು ರಾಜಮಾತೆ ಎನಿಸಿ ತುಂಬು ಜೀವನ ನಡೆಸಿದಂತಹ ರೀತಿಯನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ ಇಲ್ಲಿ ಜೀಜಾಬಾಯಿ ಶಿವಾಜಿಗೆ ಪಟ್ಟಾಭಿಷೇಕ ನಡೆಸಿದ ನಂತರ ಅವಳು ಓರ್ವ ಹೆಮ್ಮೆಯ ರಾಜಮಾತೆ ಎನಿಸಿಕೊಂಡ್ಳು ಹೇಗೆ ಅದನ್ನು ತುಂಬು ಜೀವನವನ್ನು ಅವಳು ನಡೆಸಿದ್ಲು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ ಪಾಠವನ್ನು ಆರಂಭಿಸೋಣ ಎಲ್ಲ ಪಠ್ಯಪುಸ್ತಕ ಇದೆಯಲ್ಲ ನಿಮ್ಮ ಬಳಿ ಓದೋದಕ್ಕೆ ಆರಂಭಿಸೋಣ ಮಕ್ಕಳೇ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ಮಕ್ಕಳೇ ಇಲ್ಲಿ ವೀರಮಾತೆ ಜೀಜಾಬಾಯಿ ಶಿವಾಜಿಗೆ ಪ್ರತಿದಿನ ಮಹಾರಾಮಾಯಣ ಮಹಾಭಾರತ ಹಾಗೆ ಅದರ ಜೊತೆಗೆ ಇನ್ನೂ ಅನೇಕ ಪುರಾಣ ಪುಣ್ಯಕಥೆಗಳನ್ನು ಹೇಳ್ತಾ ಇದ್ಲು ಅದರಲ್ಲಿ ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವವನ್ನು ಅಂದರೆ ಮಹಿಳೆಯರಲ್ಲಿ ಗೌರವವನ್ನು ಸೂಚಿಸೋದನ್ನು ಹೇಗೆ ಅಂತ ಹೇಳಿಕೊಟ್ಲು ಹಾಗೆ ಕಷ್ಟ ಸಹಿಷ್ಣುತೆ ಕಷ್ಟ ಸಹಿಷ್ಣುತೆ ಅಂದ್ರೇನು ನಮಗೆ ಯಾವ್ದು ಕಷ್ಟಗಳು ಬಂದ್ರೂ ಅದನ್ನು ಹೇಗೆ ದಿಟ್ಟತನದಿಂದ ಎದುರಿಸಬೇಕು ತಾಳ್ಮೆಯಿಂದ ಎದುರಿಸಬೇಕು ಅನ್ನುವಂತಹ ಗುಣಗಳನ್ನು ಮಗನಲ್ಲಿ ಚಿಕ್ಕಂದಿಂದಲೇ ವೀರಮಾತೆ ಜೀಜಾಬಾಯಿ ಬೆಳೆಸದ್ಲು ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನು ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಅಲ್ವ ಮಕ್ಕಳೇ ನೋಡಿ ಶಿವಾಜಿಗೆ ಇಷ್ಟೆಲ್ಲ ಅಲ್ಲದೆ ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಅಂದರೆ ಅದಕ್ಕೂ ಹಿಂದೆ ಯಾರ್ಯಾರು ವೀರಪುರುಷರು ದೇಶಕ್ಕಾಗಿ ನಾಡಿಗಾಗಿ ಹೋರಾಟ ಮಾಡಿದ್ರು ಅವರ ಕಥೆಗಳನ್ನೆಲ್ಲ ಅವಳು ಹೇಳ್ತಾ ಇದ್ಲು ಪ್ರತಿನಿತ್ಯ ಹೇಳ್ತಾ ಇದ್ದಾಗ ಆ ಶಿವಾಜಿಗೆ ಪ್ರತಿದಿನ ಆ ಒಂದು ಪುರುಷರ ಕತೆಗಳು ಅವನಲ್ಲಿ ಗುನುಗುಡ್ತಾ ಇದ್ವು ಆ ನಂತರ ಸಾಹಸಿ ಕೆಲಸಗಳನ್ನು ಮಾಡುವ ಮೂಲಕ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದ್ಲು ನೋಡಿ ಮಕ್ಕಳೇ ಎಲ್ಲ ಒಳ್ಳೆಯ ಗುಣಗಳನ್ನು ಮೌಲ್ಯಗಳನ್ನು ಆ ಆದರ್ಶಗಳನ್ನು ಚಿಕ್ಕಂದಿನಿಂದಲೇ ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ಲು ವೀರಮಾತೆ ಜೀಜಾಬಾಯಿ ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು ನೋಡಿ ಮಕ್ಕಳೇ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಜಿಜಾಬಾಯಿ ಮಗನಲ್ಲಿ ಧೈರ್ಯವನ್ನ ತುಂಬಿದ್ಲು ಸ್ವಾಭಿಮಾನವನ್ನ ತುಂಬಿದ್ಲು ಸಾಹಸವನ್ನ ತುಂಬಿದ್ಲು ಹಾಗೆ ಸೇವೆ ತ್ಯಾಗ ಮನೋಭಾವನೆಗಳನ್ನ ಹೇಗೆ ರೂಢಿಸ್ಕೋಬೇಕು ಅನ್ನೋದನ್ನ ತುಂಬಿದ್ಲು ಹಾಗೆ ಈ ಇತರ ಎಲ್ಲ ಆದರ್ಶ ಮೌಲ್ಯಗಳನ್ನ ಬಾಲ್ಯದಲ್ಲಿಯೇ ತುಂಬಿದ್ಲು ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ಮಕ್ಕಳೇ ಇಲ್ಲಿ ಜಿಜಾಬಾಯಿ ಉತ್ತಮ ದೇಶಭಕ್ತನನ್ನಾಗಿ ಶಿವಾಜಿಯನ್ನು ರೂಪಿಸ್ತಾಳೆ ಖಂಡ ಅಂದರೆ ಇಡೀ ಒಟ್ಟಾಗಿ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ಉನ್ನತಿ ಅಂದರೆ ಅಭಿವೃದ್ಧಿ ಅಂದರೆ ಮರಾಠ ಸಾಮ್ರಾಜ್ಯದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ದಾರಿದೀಪವಾದಳು ಅಂದರೆ ಅದಕ್ಕೆ ಅವಳು ಮಾರ್ಗದರ್ಶನವನ್ನು ನೀಡಲು ಅದಕ್ಕೆ ಬೆಳಕಾಗಿ ಅವಳು ಅನುಕೂಲ ಮಾಡಿಕೊಟ್ಲು ಅಂತ ಇಲ್ಲಿ ಹೇಳ್ತಾರೆ ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷ ನೋಡಿ ಮಕ್ಕಳೇ ಮುಂದೆ ಅವನು ದೊಡ್ಡವನಾದಾಗ ರಾಷ್ಟ್ರಭಕ್ತನಾಗ್ತಾನೆ ದೇಶಭಕ್ತನಾಗ್ತಾನೆ ಹಾಗೆ ವೀರ ಯೋಧನಾಗ್ತಾನೆ ಆಗ ಅವನು ಮೊಘಲ್ ಸಾಮ್ರಾಜ್ಯದ ಸಾಮ್ರಾಟ ದೊರೆಯಾಗಿರ್ತಕ್ಕಂಥ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸ್ತಾನೆ ಆಗ ವೀರಮಾತೆ ಜೀಜಾಬಾಯಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮಗನ ವಿಜಯೋತ್ಸವಕ್ಕೆ ವಿಜಯೋತ್ಸವ ಅಂದರೆ ಆ ವಿಜಯಕ್ಕೆ ಆ ಗೆಲುವಿನ ಒಂದು ಖುಷಿಗೆ ಸಂಭ್ರಮಕ್ಕೆ ಆಚರಿಸುವಂತಹ ಒಂದು ಮ ಕಾರ್ಯಕ್ರಮ ಆ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಳು ಅವಳಿಗೆ ತನ್ನ ಮಗನ ಬಗ್ಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತು ರಾಯಗಡದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು ಮಕ್ಕಳೇ ಈ ಎಲ್ಲ ಆದ ನಂತರ ಮೊಘಲರ ಸಾಮ್ರಾಟ ಔರಂಗಜೇಬನನ್ನು ಮಣಿಸಿದ ನಂತರ ಶಿವಾಜಿಯ ಪಟ್ಟಾಭಿಷೇಕ ಅವನು ದೊರೆಯಾಗ್ತಾನೆ ಎಲ್ಲಿ ರಾಯಗಡ ಎನ್ನುವಂಥ ಸ್ಥಳದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಅತ್ಯಂತ ವೈಭವದಿಂದ ಅತ್ಯಂತ ವೈಭವ ಅಂದರೆ ವಿಜೃಂಭಣೆಯದಿಂದ ಆಡಂಬರದಿಂದ ನಡೆಯುತ್ತೆ ಸ್ವಾಮಿ ರಾಮದಾಸರು ಗುರುಗಳು ಬಂದು ಅವರ ಹಸ್ತದಿಂದ ಅಂದರೆ ಅವರ ಕೈಯಿಂದನೇ ಏನು ಮಾಡ್ತಾರೆ ಶಿವಾಜಿಗೆ ಮುಕುಟ ಮುಕುಟ ಅಂದರೆ ಕಿರೀಟ ಕಿರೀಟ ಧಾರಣೆ ಧರಿಸಿದ್ರು ಕಿರೀಟವನ್ನು ಅವನ ಶಿರಕ್ಕೆ ಧರಿಸಿ ಅವನ ಪಟ್ಟಾಭಿಷೇಕವನ್ನು ನಡೆಸಿಕೊಟ್ರು ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು ನೋಡಿ ಅವನು ಏನು ಜೀಜಾಬಾಯಿ ಶಿವಾಜಿ ಚಿಕ್ಕವನಿದ್ದಾಗ ಅವಳು ಕಂಡಂತಹ ಕನಸು ನನಸಾಯಿತು ಅಲ್ವಾ ಮಕ್ಕಳೇ ಒಬ್ಬ ವೀರ ಯೋಧನನ್ನಾಗಿ ಮಾಡಬೇಕು ಅಂತ ಅವಳು ಕನಸು ಕಂಡಿದ್ಳು ಅದು ನನಸಾಯಿತು ಎಂದು ಬಹಳ ಖುಷಿಪಡ್ತಾಳೆ ಆಗ ಶಿವಾಜಿನ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾಳೆ ಹರಿಸ್ತಾಳೆ ಹಾರೈಸ್ತಾಳೆ ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು ಅವಳು ರಾಜಮಾತೆ ಅನ್ನುವಂಥ ಹೆಮ್ಮೆಯಿಂದ ಅವಳು ಎಲ್ಲರೂ ಶಿವಾಜಿಯ ತಾಯಿ ಜೀಜಾಬಾಯಿಯನ್ನು ಎಲ್ಲರೂ ರಾಜಮಾತೆ ಅಂತ ಕರೀತಾರೆ ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ ಶಿವಾಜಿ ಗದ್ದಿಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು ನೋಡಿ ಮಕ್ಕಳೇ ಇದೆಲ್ಲ ಆದ ನಂತರ ಆ ಸಂತೋಷದ ದಿನಗಳನ್ನು ಯಾರೂ ಜೀಜಾಬಾಯಿ ತನ್ನ ಶಿವಾಜಿ ತನ್ನ ಮಗನಾದಂತಹ ಶಿವಾಜಿ ಆ ಪಟ್ಟಾಭಿಷೇಕ ರಾಜನಾದಂತಹ ಆ ಸಂತೋಷವನ್ನು ಹೆಚ್ಚು ಅನುಭವಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಪ್ಪ ಅಂದರೆ ಅವಳು ನೋಡಿ ಏನಾಗ್ತಾಳೆ ಶಿವಾಜಿ ಗದ್ದಿಗೆಯನ್ನೇರಿದ ಗದ್ದಿಗೆಯನ್ನೇರಿದ ಅಂದರೆ ಸಿಂಹಾಸನವನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿತಾಳೆ ಅವಳಿಗೆ ಅನಾರೋಗ್ಯ ಬಂದು ಏನಾಗುತ್ತೆ ಹಾಸಿಗೆಯನ್ನು ಹಿಡಿತಾಳೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಭ್ಯುದಯ ಕಂಡಳು ಆ ನಂತರ ರಾಯಗಡದ ಬಳಿ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕರಲ್ಲಿ ನಿಧನ ಹೊಂದಿದಳು ಮಕ್ಕಳೇ ಸುಮಾರು ಎಷ್ಟು ವರ್ಷಗಳ ಕಾಲ ಜೀಜಾಬಾಯಿ ಜೀವಿಸಿರ್ತಾಳೆ ಎಂಬತ್ತು ವರ್ಷಗಳ ಕಾಲ ಜೀವಿಸಿರ್ತಾಳೆ ಹಾಗೆ ಮರಾಠರ ಅಭ್ಯುದಯ ಕಾಣ್ತಾಳೆ ನೋಡಿ ಮಕ್ಕಳೇ ಅಭ್ಯುದಯ ಅಂದರೆ ಏಳಿಗೆ ಉನ್ನತಿ ಅಭಿವೃದ್ಧಿ ಮರಾಠರ ಅಭ್ಯುದಯವನ್ನು ಕಂಡು ಆನಂತರ ಅವಳು ರಾಯಗಢದ ಬಳಿ ಇರುವಂತಹ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ನಿಧನ ಹೊಂದಿದ್ದಾಳೆ ಅಂದರೆ ಮರಣವನ್ನು ಅಪ್ತಾಳೆ ಅಂದರೆ ಇದು ವೀರ ಮರಣವೇ ಸರಿ ಅಲ್ವಾ ಮಕ್ಕಳೇ ಯಾಕಂದರೆ ತನ್ನಲ್ಲಿರುವಂತಹ ಆದರ್ಶ ಗುಣಗಳನ್ನು ತನ್ನಲ್ಲಿರುವಂತಹ ದಿಟ್ಟತನವನ್ನು ತನ್ನಲ್ಲಿರುವಂತಹ ಮೌಲ್ಯವನ್ನು ಎಲ್ಲವನ್ನು ಶಿವಾಜಿಗೆ ಅವಳು ದಾರಿ ಎರೆದು ಅವನನ್ನು ಚಿಕ್ಕಂದಿನಿಂದಲೇ ಧೈರ್ಯ ಸಾಹಸ ಅನೇಕ ಗುಣಗಳನ್ನು ತ್ಯಾಗ ಸೇವೆ ಇಂಥ ಅನೇಕ ಗುಣಗಳನ್ನು ತನ್ನ ಮಗನಾದ ಶಿವಾಜಿಯಲ್ಲಿ ಬೆಳೆಸೋದ್ರಿಂದ ಅವಳು ಸಹ ವೀರಮಾತೆ ಅಂತ ಅನ್ನಿಸ್ಕೊಳ್ತಾಳೆ ಮಕ್ಕಳೇ ಆದ್ದರಿಂದ ನಾವು ಇಂತಹ ಆದರ್ಶ ಗುಣಗಳನ್ನು ನಾವು ಸಹ ಪಾಲಿಸಬೇಕು ಅಲ್ವ ಮಕ್ಕಳೇ ಇದನ್ನು ನಮ್ಮ ಜೀವನದಲ್ಲಿ ಆದಷ್ಟು ರೂಢಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ ಇಲ್ಲಿವರೆಗೂ ನಾವು ಶಿವಾಜಿ ಹಾಗೂ ಶಿವಾಜಿಯ ತಾಯಿ ವೀರಮಾತೆ ಜೀಜಾಬಾಯಿಯ ಬಗ್ಗೆ ನಾವು ಕೆಲವು ಅಂಶಗಳನ್ನು ನಾವು ತಿಳ್ಕೊಂಡ್ವಿ ಹಾಗೆ ವೀರಮಾತೆ ಜೀಜಾಬಾಯಿ ಹೇಗೆ ತನ್ನ ಜೀವನವನ್ನು ನಡೆಸಲು ಹಾಗೆ ಶಿವಾಜಿನ ಹೇಗೆ ಒಬ್ಬ ವೀರ ಯೋಧನನ್ನಾಗಿ ಮಾಡೋದ್ಲು ರಾಷ್ಟ್ರಭಕ್ತನನ್ನಾಗಿ ಮಾಡೋದ್ಲು ಅನ್ನೋದನ್ನು ತಿಳ್ಕೊಂಡ್ವಿ ಈಗ ನಾವು ಪದಗಳ ಅರ್ಥವನ್ನು ನೋಡೋಣ ಮಕ್ಕಳೇ ಪದಗಳ ಅರ್ಥ ಇಲ್ಲಿ ನೋಡಿ ಪರಕೀಯ ಗುಲಾಮಗಿರಿ ವೈಭವ ಮುಕುಟ ಅಭ್ಯುದಯ ಅಂತ ಇದೆ ಇದಕ್ಕೆ ಅರ್ಥವನ್ನು ನೋಡೋಣ ಮಕ್ಕಳೇ ಪರಕೀಯ ಅಂದರೆ ಬೇರೆಯ ಅಂದರೆ ಬೇರೆಯವರು ಅಂತ ಗುಲಾಮಗಿರಿ ಅಂದರೆ ಅಡಿಯಾಳುತನ ದಾಸ್ಯ ಅಂದರೆ ಬೇರೆಯವರ ಕೈ ಕೆಳಗೆ ಇರುವಂಥದ್ದು ವೈಭವ ಅಂದರೆ ಆಡಂಬರ ಅಂದರೆ ವಿಜೃಂಭಣೆಯಿಂದ ನಡೆಸುವಂಥದ್ದು ಕಾರ್ಯಕ್ರಮಗಳನ್ನು ಆಡಂಬರದಿಂದ ನಡೆಯ ನಡೆಸುವಂಥದ್ದು ಮುಕುಟ ಅಂದರೆ ಕಿರೀಟ ಅಭ್ಯುದಯ ಅಂದರೆ ಅಭಿವೃದ್ಧಿ ಏಳಿಗೆ ಉನ್ನತಿ ನೋಡಿ ಮಕ್ಕಳೇ ಈ ಪದಗಳ ಅರ್ಥವೇನಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಇದನ್ನು ಅಭ್ಯಾಸ ಮಾಡಿ ಹಾಗೆ ನೋಡೋಣ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಆ ವಿರುದ್ಧಾರ್ಥಕ ಪದಗಳು ಏನು ಅಂತ ನೋಡೋಣ ಮಕ್ಕಳೇ ಧೈರ್ಯ ಜಯ ಗೌರವ ನೀತಿ ಇದಕ್ಕೇನೇನು ವಿರುದ್ಧಾರ್ಥಕ ಪದಗಳು ನೋಡೋಣ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ನೋಡಿದ್ರ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ವಿರುದ್ಧಾರ್ಥಕ ಪದಗಳಿವೆ ಪದಗಳನ್ನು ನೀವು ಬರ್ಕೊಂಡು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡಿ ಮತ್ತು ಭಾಷಾ ಚಟುವಟಿಕೆಯನ್ನು ನೋಡೋಣ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಇಲ್ಲಿ ಆವರಣದಲ್ಲಿ ಕೆಲವೊಂದು ಪದಗಳಿವೆ ನೋಡೋಣ ಮಕ್ಕಳೇ ಮಹಾಭಾರತ ಜೀಜಾಬಾಯಿ ರಾಯಗಡ ಶಹಾಜಿ ರಾಮಾಯಣ ನೋಡೋಣ ಮಕ್ಕಳೇ ಬಿಟ್ಟ ಸ್ಥಳವನ್ನು ನೋಡೋಣ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಒಂದನೇ ಪ್ರಶ್ ಒಂದನೇ ಡ್ಯಾಶಸ್ ಇದೆ ಎರಡನೇ ಬಿಟ್ಟ ಸ್ಥಳ ಜೀಜಾಬಾಯಿ ಡ್ಯಾಶ್ ಎಂಬುವವನನ್ನು ವಿವಾಹವಾದಳು ಮೂರನೇ ಬಿಟ್ಟ ಸ್ಥಳ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು ನಾಲ್ಕನೇ ಬಿಟ್ಟ ಸ್ಥಳ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಈಗ ನೋಡೋಣ ಮಕ್ಕಳೇ ಒಂದನೇ ಬಿಟ್ಟ ಸ್ಥಳಕ್ಕೆ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಏನು ಆವರಣದಲ್ಲಿ ಇದೆಯಲ್ಲ ಅದನ್ನು ನೆನಪಿಸ್ಕೊಂಡು ಹೇಳಿ ವೆರಿ ಗುಡ್ ಜೀಜಾಬಾಯಿ ಅಲ್ವಾ ಮಕ್ಕಳೇ ಎರಡನೆಯ ಬಿಟ್ಟ ಸ್ಥಳವನ್ನು ನೋಡೋಣ ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು ಯಾರನ್ನು ಮದುವೆ ಆಗ್ತಾಳೆ ಜೀಜಾಬಾಯಿ ಶಹಾಜಿಯನ್ನು ಮದುವೆ ಆಗ್ತಾಳೆ ಅಲ್ವ ಮಕ್ಕಳೇ ಮೂರನೇ ಬಿಟ್ಟ ಸ್ಥಳ ನೋಡೋಣ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕತೆಗಳನ್ನು ಹೇಳುತ್ತಿದ್ದಳು ಯಾವ್ಯಾವ ಕಥೆಗಳನ್ನು ಹೇಳ್ತಾ ಇಲ್ಲೋ ಜೀಜಾಬಾಯಿ ಮಗನಾದ ಶಿವಾಜಿಗೆ ನೆನಪಿಸ್ಕೊಳ್ಳಿ ಮಹಾಭಾರತ ರಾಮಾಯಣ ಹೌದಲ್ವ ಮಕ್ಕಳೇ ಚಿಕ್ಕನ್ನಲ್ಲಿ ಇರಬೇಕಾದ್ರೆ ಅವಳು ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಶಿವಾಜಿಗೆ ಹೇಳ್ತಾ ಇದ್ಳು ನಾಲ್ಕನೇ ಬಿಟ್ಟ ಸ್ಥಳ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಎಲ್ಲಿ ನಡೆಯಿತು ನೆನಪಿಸ್ಕೊಳ್ಳಿ ಮಕ್ಕಳೇ ವೆರಿ ಗುಡ್ ರಾಯಗಢದಲ್ಲಿ ನಡೆಯಿತು ಹಾಂ ಈ ಬಿಟ್ಟ ಸ್ಥಳವನ್ನೆಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡಿ ಮಕ್ಕಳೇ ಇದೆಲ್ಲ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಭಾಷಾ ಚಟುವಟಿಕೆಗಳು ಹಾಗೆ ಮುಂದೆ ನೋಡೋಣ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ನಮ್ಮ ಪಠ್ಯಪುಸ್ತಕದಲ್ಲಿ ನೋಡೋಣ ಮಕ್ಕಳೇ ಗುಲಾಮಗಿರಿ ಏನು ಇದಕ್ಕೆ ಹೋದೋಣ ನಾನೊಂದು ವಾಕ್ಯವನ್ನು ರಚಿಸಿದ್ದೀನಿ ಸ್ವಾತಂತ್ರ್ಯಕ್ಕೂ ಹಿಂದೆ ನಾವು ಪರಕೀಯರ ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು ಅಲ್ವ ಮಕ್ಕಳೇ ಸ್ವಾತಂತ್ರ್ಯಕ್ಕೂ ಹಿಂದೆ ನಾವು ಪರಕೀಯರ ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು ಹೌದಲ್ವಾ ಹಿಂದೆ ಯಾರು ನಮ್ಮನ್ನು ಇದ್ರು ಬ್ರಿಟಿಷರು ಆಳ್ತಾ ಇದ್ರು ಹೌದಲ್ವಾ ಅವರ ಗು ಇದರಲ್ಲಿ ನಾವು ಅಡಿಯಾಳಾಗಿ ಬದುಕಬೇಕಾಗಿತ್ತು ಎರಡನೇ ನೋಡೋಣ ವೈಭವ ನಮ್ಮ ನಾಡಿನಲ್ಲಿ ದಸರಾ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸುತ್ತೇವೆ ನೋಡಿ ಮಕ್ಕಳೇ ನಾನು ಒಂದು ವಾಕ್ಯವನ್ನು ಮಾಡಿದ್ದೀನಿ ಒಂದೊಂದು ಪದಕ್ಕೂ ಒಂದೊಂದು ವಾಕ್ಯವನ್ನು ಮಾಡಿದ್ದೀನಿ ಹಾಗೆ ನೀವು ಸಹ ಈ ಪದಗಳಿಗೆ ಇನ್ನೊಂದು ಇನ್ನೊಂದು ವಾಕ್ಯಗಳನ್ನು ರಚಿಸಿ ಅಭ್ಯಾಸ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಇಲ್ಲ ಬರ್ಕೊಂಡ್ರಲ್ವಾ ಮಕ್ಕಳೇ ಸ್ವಂತ ವಾಕ್ಯ ರಚನೆಯನ್ನು ಇದೇ ಥರ ಇನ್ನೂ ಹಲವಾರು ವಾಕ್ಯಗಳನ್ನು ನೀವು ರಚಿಸಿ ಈಗ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇವು ಇದೆ ಈ ಒಂದು ಭಾಷಾ ಚಟುವಟಿಕೆ ಇದೆ ಸೊ ಅದನ್ನು ನೋಡಿ ಪದಗಳು ಅಲ್ಲಿ ಇಲ್ಲಿ ಹೋಗಿವೆ ಅದನ್ನು ನೋಡಿ ಸರಿಯಾದ ಕ್ರಮದಲ್ಲಿ ಬರೆದು ವಾಕ್ಯವನ್ನು ರಚಿಸಬೇಕು ಈಗ ಒಂದನೇದು ನೋಡೋಣ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಇಲ್ಲಿ ಸರಿಯಾದಂಥ ವಾಕ್ಯ ಇದೆಯಾ ಮಕ್ಕಳೇ ಗಮನಿಸಿ ಪದಗಳು ಅಲ್ಲಿ ಇಲ್ಲಿ ಇವೆ ಇದನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಬರೆಯೋದು ನೋಡೋಣ ಎರಡನೇದು ನೋಡೋಣ ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಈಗ ಒಂದೇದಕ್ಕೆ ನೋಡೋಣ ಮಕ್ಕಳೇ ವಾಕ್ಯವನ್ನು ವಾಕ್ಯ ರಚನೆ ಮಾಡಿದ್ದೀನಿ ನೋಡ್ಕೊಳ್ಳಿ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಹೌದಲ್ವ ಮಕ್ಕಳೇ ಈಗ ಅದಕ್ಕೆ ಆ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಬರೆದಾಗ ಅದಕ್ಕೆ ಸಂಪೂರ್ಣ ಅರ್ಥ ಬಂತು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಹೌದಲ್ವ ಈಗ ಎರಡನೇದಕ್ಕೆ ನೋಡೋಣ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಹೌದಲ್ವ ಮಕ್ಕಳೇ ನಮ್ಮ ಪಠ್ಯ ಇದೆ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಈಗ ಆ ಪದಗಳಿಗೆ ಅರ್ಥ ಬಂತು ಸರಿಯಾದ ಕ್ರಮದಲ್ಲಿ ಬರೆದಾಗ ವಾಕ್ಯ ರಚನೆ ಆಯಿತು ವಾಕ್ಯ ರಚನೆ ಆದಾಗ ಆ ವಾಕ್ಯ ರಚನೆಗೆ ಒಂದು ಅರ್ಥ ಬಂತು ಹಾಗೆ ಈ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಮತ್ತೆ ಅದೇ ಚಟುವಟಿಕೆ ನೋಡೋಣ ಮೂರನೆಯ ಒಂದು ಪ್ರಶ್ನೆ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ನೋಡಿ ಮಕ್ಕಳೇ ಮತ್ತೆ ಪದಗಳು ಅಲ್ಲಿ ಇಲ್ಲಿ ಚದುರಿ ಹೋಗಿವೆ ಅದನ್ನು ನಾವು ಹೇಗೆ ಸರಿಯಾದ ಕ್ರಮದಲ್ಲಿ ಬರೆಯೋದು ಯೋಚನೆ ಮಾಡಿ ನೋಡಿ ವಾಕ್ಯ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಅಲ್ವಾ ಮಕ್ಕಳೇ ನೋಡಿ ಈಗ ಆ ವಾಕ್ಯಕ್ಕೆ ಒಂದು ಅರ್ಥ ಬಂತು ಈಗ ಮತ್ತೆ ಮುಂದೆ ನೋಡೋಣ ಈ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಪಠ್ಯಪುಸ್ತಕ ಹಾಗೂ ನಾನು ಹೇಳದಂತಹ ಕಲಿಕಾಂಶಗಳನ್ನು ನೆನಪಿಸ್ಕೊಂಡು ನೀವು ಒಂದೇ ಪ್ರಶ್ನೆ ನೋಡೋಣ ಮಕ್ಕಳೇ ಜೀಜಾಬಾಯಿಯು ಶಿವಾಜಿಯಲ್ಲಿ ಯಾವ ಯಾವ ಗುಣಗಳನ್ನು ಬಾಲ್ಯದಿಂದಲೇ ಬೆಳೆಸಿದಳು ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಹಾಗೂ ನಾನು ಹೇಳಿದಂತಹ ಒಂದು ಕಲಿಕಾಂಶಗಳಲ್ಲಿ ನೆನಪಿಸ್ಕೊಂಡು ಉತ್ತರ ಹೇಳಿ ಎಸ್ ವೆರಿ ಗುಡ್ ನೋಡೋಣ ಉತ್ತರ ಬಾಲ್ಯದಲ್ಲಿ ಜೀಜಾಬಾಯಿಯು ಶಿವಾಜಿಯಲ್ಲಿ ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಬೆಳೆಸಿದಳು ಅಲ್ವಾ ಮಕ್ಕಳೇ ಚಿಕ್ಕನ್ನಲ್ಲಿ ಏನೇನೆಲ್ಲ ಆದರ್ಶ ಗುಣಗಳನ್ನು ಅವಳು ತನ್ನ ಮಗನಾದ ಜೀಜ ತನ್ನ ಮಗನಾದ ಶಿವಾಜಿಗೆ ನೀರ್ತಾಳೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಹಾಗೆ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಮತ್ತೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡೋಣ ಮಕ್ಕಳೇ ಎರಡನೇ ಪ್ರಶ್ನೆ ಶಿವಾಜಿಯು ಯಾರ ವಿರುದ್ಧ ಹೋರಾಡಿ ಜಯಗಳಿಸಿದನು ನೆನಪಿಸ್ಕೊಳ್ಳಿ ಹಾಂ ಶಿವಾಜಿಯು ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು ಅಲ್ವ ಮಕ್ಕಳೇ ಮೊಘಲ್ ಸಾಮ್ರಾಟ ಔರಂಗಜೇಬನ ವಿರುದ್ಧ ಅವನು ಯುದ್ಧವನ್ನು ಮಾಡಿ ಜಯವನ್ನು ಗಳಿಸ್ತಾನೆ ಶಿವಾಜಿ ಈಗ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣಗೊಳಿಸಿ ಗಾದೆಗಳನ್ನು ಪೂರ್ಣಗೊಳಿಸಬೇಕು ನಿಮಗೂ ಗೊತ್ತಿದೆಯಾ ಅಲ್ವಾ ಮಕ್ಕಳೇ ಗಾದೆ ಮಾತುಗಳು ಹಲವಾರು ಗಾದೆ ಮಾತುಗಳನ್ನು ನೀವು ಕಲ್ತ್ಕೊಂಡಿರ್ತೀರಿ ಅದರ ಆಧಾರದ ಮೇಲೆ ಈ ಗಾದೆ ಮಾತುಗಳನ್ನು ಹೇಗೆ ಪೂರ್ಣಗೊಳಿಸಬೇಕು ಅನ್ನೋದನ್ನು ನೀವು ಹೇಳಬೇಕು ನೋಡೋಣ ನಮ್ಮ ಆವರಣದಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಒಂದೇ ಪದ ಏನು ಪರರಿಗೆ ಉಪಕಾರಿ ಹಾಗೆ ಬಾಳಿಯಾರು ಮೌನ ಬಂಗಾರ ಬಾಯಿ ಮೊಸರು ನೋಡಿ ಮಕ್ಕಳೇ ಪ ನಾಲ್ಕು ಪದಗಳಿವೆ ಹಾಗೆ ಈ ಗಾದೆ ಮಾತುಗಳಿಗೆ ಹೇಗೆ ಅಳವಡಿಸೋದು ಅನ್ನೋದನ್ನು ನೀವು ಹೇಳಬೇಕು ಈಗ ಒಂದನೇ ಗಾದೆ ಮಾತನ್ನು ನೋಡೋಣ ತಾಳಿದವರು ಎರಡನೇ ಗಾದೆ ಮಾತು ಕೈ ಕೆಸರಾದರೆ ಮೂರನೇ ಗಾದೆ ಮಾತು ಮಾತು ಬೆಳ್ಳಿ ನಾಲ್ಕನೇ ಗಾದೆ ಮಾತು ಮನೆಗೆ ಮಾರಿ ಅದರ ಮುಂದುವರೆದ ಭಾಗವನ್ನು ನೀವು ಆವರಣದಲ್ಲಿ ತೆಗೆದು ಆರಿಸಿ ನೀವು ಉತ್ತರವನ್ನು ಹೇಳಬೇಕು ಹೇಳಿ ತಾಳಿದವರು ಏನು ವೆರಿ ಗುಡ್ ಬಾಳಿ ಯಾರು ತಾಳಿದವರು ಬಾಳಿ ಯಾರು ಹೇಳಿ ಕೈ ಕೆಸರಾದರೆ ಎಲ್ಲರಿಗೂ ಗೊತ್ತಿದೆ ಏನು ಬಾಯಿ ಮೊಸರು ಅಲ್ವ ಮಕ್ಕಳೆ ವೆರಿ ಗುಡ್ ಮೂರನೇ ಗಾದೆ ಮಾತು ನೋಡಿ ಮಾತು ಬೆಳ್ಳಿ ಮೌನ ಬಂಗಾರ ಅಲ್ವ ಮಕ್ಕಳೇ ಹಾಗೆ ನಾಲ್ಕನೇ ಗಾದೆ ಮಾತು ನೋಡೋಣ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಲ್ವಾ ಮಕ್ಕಳೇ ಈ ಗಾದೆ ಮಾತುಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿ ನೀವು ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಹಾಗೆ ನಿಮ್ಮ ಗ್ರಂಥಾಲಯ ಪುಸ್ತಕಗಳಲ್ಲಿ ಹಾಗೂ ಇತರೆ ಆಕಾರ ಗ್ರಂಥಗಳಿಂದ ನೀವು ಅನೇಕ ಗಾದೆ ಮಾತುಗಳನ್ನು ಸಂಗ್ರಹಿಸಿ ನೀವು ಅದರಲ್ಲಿರುವಂತಹ ಅಂಶವನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳೇ ಹಾಂ ಈಗ ಗೃಹಪಾಠದ ಸಮಯಕ್ಕೆ ಬಂದಿದ್ದೀವಿ ನೋಡೋಣ ಮಕ್ಕಳೇ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ನಾವು ಆಗಲೇ ಸ್ವಂತ ವಾಕ್ಯಗಳನ್ನು ಪದಗಳಿಗೆ ರಚನೆ ಮಾಡಿದ್ವಲ್ಲ ಅದೇ ರೀತಿಯಲ್ಲಿ ಈ ಪದಗಳಿಗೆ ನೀವು ಸ್ವಂತ ವಾಕ್ಯಗಳನ್ನು ರಚನೆ ಮಾಡಬೇಕು ಒಂದನೇದು ಆಶೀರ್ವಾದ ಎರಡನೇದು ಉನ್ನತಿ ಆಶೀರ್ವಾದ ಅಂದ್ರೇನು ಇನ್ನೊಬ್ಬರಿಗೆ ನಾವು ಹಾರೈಸೋದು ಅಲ್ವಾ ಮಕ್ಕಳೇ ಹರಸುವುದು ಎರಡನೇದು ಉನ್ನತಿ ಅಂದರೆ ಅಭಿವೃದ್ಧಿ ಏಳಿಗೆ ಈ ಅರ್ಥವನ್ನು ನೀವು ಕಲ್ಪಿಸ್ಕೊಂಡು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಈ ಪದಗಳನ್ನು ಬಳಸಿ ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ ರೈಟ್ ಹಾಕ್ಸ್ಕೊಳ್ಳಿ ಗುಡ್ ಹಾಕ್ಸ್ಕೊಳ್ಳಿ ಮುಂದೆ ನೋಡೋಣ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೋತ್ತರ ಸಮಯ ಬಂತು ಒಂದೇ ಪ್ರಶ್ನೆ ನೋಡೋಣ ಶಿವಾಜಿಯ ಪಟ್ಟಾಭಿಷೇಕವು ಎಲ್ಲಿ ನಡೆಯಿತು ಹಾಗೆ ಎರಡನೇ ಪ್ರಶ್ನೆ ಯಾವ ಮೌಲ್ಯಗಳನ್ನು ಜೀಜಾಬಾಯಿಯು ಶಿವಾಜಿಯಲ್ಲಿ ಬಿತ್ತಿದಳು ಬರ್ಕೊಳ್ಳಿ ಮಕ್ಕಳೇ ಈಗ ಒಂದು ಚಟುವಟಿಕೆಯನ್ನು ಕೊಡ್ತೇನೆ ನೋಡಿ ಮಕ್ಕಳೇ ಇದು ನಿಮ್ಮ ಜೀವನಕ್ಕೆ ಅನ್ವಯ ಆಗುವಂತಹ ಚಟುವಟಿಕೆಗಳು ನೀವು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವಿರಿ ಏಕೆ ಮಕ್ಕಳೇ ಜೀಜಾಬಾಯಿಯ ಗುಣವನ್ನು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೇನೆ ಯಾವ್ಯಾವ ಗುಣವನ್ನು ಅವರಲ್ಲಿದ್ದಂತಹ ಯಾವ ಗುಣವನ್ನು ನೀವು ಇಷ್ಟಪಡ್ತೀರಿ ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನು ಒಂದು ಎರಡು ಮೂರು ವಾಕ್ಯಗಳಲ್ಲಿ ಬರೀರಿ ಅಥವಾ ನಿಮ್ಮ ಶಿಕ್ಷಕರಿಗೆ ಹೇಳಿ ಹಾಗೆ ಎರಡನೇ ಚಟುವಟಿಕೆ ನೋಡಿ ಈ ಗದ್ಯ ಭಾಗದಲ್ಲಿ ಬರುವ ಶಿವಾಜಿ ಮತ್ತು ಜೀಜಾಬಾಯಿ ಅವರ ಸಂಭಾಷಣೆಗಳನ್ನು ತರಗತಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ನೋಡಿದ್ರ ಮಕ್ಕಳ ಇದು ಸಹ ನಾವು ಮೊದಲ ಅವಧಿಯಲ್ಲಿ ನಾವು ಸಂಭಾಷಣೆಯನ್ನು ಆಲಿಸಿದ್ವಿ ನಿಮಗೆ ಅದೇ ರೀತಿ ಈ ಗದ್ಯಪಾಠದಲ್ಲಿ ಬರುವಂತಹ ಶಿವಾಜಿ ಮತ್ತು ಜಿಜಾಬಾಯಿಯ ಅವರ ಸಂಭಾಷಣೆ ಏನಾಯಿತು ಅಂತ ಗೊತ್ತಿದೆ ನಿಮಗೆ ಅದನ್ನು ನಿಮ್ಮ ತರಗತಿಯ ಗೆಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ಪ್ರದರ್ಶಿಸಿ ನಿಮ್ಮ ಶಿಕ್ಷಕರನ್ನು ಮೆಚ್ಚಿಸಿ ಮಕ್ಕಳೇ ನಿಮ್ಮ ತರಗತಿ ಶಿಕ್ಷಕರನ್ನು ಹಾಗೆ ನಿಮ್ಮ ಸಹಪಾಠಿಗಳನ್ನು ಮೆಚ್ಚಿಸಬೇಕು ಇವೆಲ್ಲ ನಮ್ಮ ಜೀವನಕ್ಕೆ ಅನ್ವಯವಾಗುವಂತಹ ಗುಣಗಳು ಮಕ್ಕಳೇ ನಾವು ಹಿಂದಿನಿಂದಲೇ ನಾವೇನು ಮಾಡಬೇಕು ಜೀಜಾಬಾಯಿ ತನ್ನ ಮಗನಿಗೆ ಏನೇನೆಲ್ಲ ಗುಣಗಳಲ್ಲ ಹೇಳಿಕೊಟ್ಲು ಆ ಗುಣಗಳನ್ನು ನಾವು ಅಲ್ಪ ಸ್ವಲ್ಪ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಚಿಕ್ಕಂದಿಂದಲೇ ಹಿಂದಿನಂದೇ ಬೆಳೆಸ್ಕೊಂಡ್ರೆ ನಾವು ಮುಂದೆ ನಮ್ಮ ದೇಶದ ಒಂದು ಉತ್ತಮ ಪ್ರಜೆಗಳಾಗಿ ಬಾಳೋದಕ್ಕೆ ಬದುಕುದಕ್ಕ ಬದುಕುವುದಕ್ಕಾಗಿ ಈ ದೇಶದ ಹೆಮ್ಮೆಯ ಪ್ರಜೆಗಳಾಗಿ ಬಾಳೋದಕ್ಕೆ ನಮಗೆ ಅವಕಾಶ ಆಗುತ್ತೆ ಆದ್ದರಿಂದ ನಾವು ಚಿಕ್ಕಂದಿಂದಲೇ ನಾವು ಈ ವೀರ ಆದರ್ಶ ಗುಣಗಳನ್ನು ಧೈರ್ಯ ಸಾಹಸ ಸೇವೆ ತ್ಯಾಗ ಮನೋಭಾವ ಈ ಎಲ್ಲ ಗುಣಗಳನ್ನು ಸ್ವಾಭಿಮಾನ ಇವೆಲ್ಲ ಗುಣಗಳನ್ನು ಈಗಲಿಂದಲೇ ಬೆಳೆಸ್ಕೊಂಡು ನಾವು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಂದಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಾನು ನಾಗರತ್ನಮ್ಮ ಬಿ ಸಹ ಶಿಕ್ಷಕಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಪಾಪರೆಡ್ಡಿ ಪಾಳ್ಯ ಬೆಂಗಳೂರು ದಕ್ಷಿಣ ವಲಯ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ನಮಸ್ಕಾರಗಳು